ಏನಮ್ಮ, ನಿಮಗೆ ಸ್ವಾಗತ. ಮುನಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಮಾಜಿ ಶಾಸಕರ ಬೆಂಬಲಿಗರು ಇಂದು ಅವಿರೋಧವಾಗಿ ಆಯ್ಕೆಯಾದರು. ಇಂದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಖಾಲಿ ಇರುವ ಪರಿಶಿಷ್ಟ ಜಾತಿಗೆ ಮೀಸಲಾದ ಅಧ್ಯಕ್ಷ ಸ್ಥಾನ ಮತ್ತು ಸಾಮಾನ್ಯ ಮಹಿಳೆಗೆ ಮೀಸಲಾದ ಉಪಾಧ್ಯಕ್ಷ ಸ್ಥಾನಗಳಿಗೆ ಸೋಮವಾರವಾದ ಇಂದು ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಶಾಸಕರ ಬೆಂಬಲಿತ ರಾಮಾಪುರ ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟಮ್ಮ ಶ್ರೀನಿವಾಸ ರವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮುನಗನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯೆ ಗೀತಮ್ಮ ರಮೇಶ್ ರವರು ನಾಮಪತ್ರ ಸಲ್ಲಿಸಿದ್ದರು. ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಅವರಿಬ್ಬರ ಆಯ್ಕೆಯನ್ನು ಚುನಾವಣಾಧಿಕಾರಿಯಾದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ ರವರು ಅವರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು. ಚುನಾವಣಾ ಸಂದರ್ಭದಲ್ಲಿ ಪಿಡಿಒ ಮಧುಕರ್, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶಿವಣ್ಣ, ಮಾಜಿ ಎಪಿಎಂಸಿ ಅಧ್ಯಕ್ಷ ಕುಟ್ರಳ್ಳಿ ಕೃಷ್ಣಮೂರ್ತಿ, ಟಿಎಪಿಸಿಎಂಎಸ್ ಅಧ್ಯಕ್ಷ ಚಂದ್ರಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಾಗರೆಡ್ಡಿ ಸೇರಿದಂತೆ ಮುನಗನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಸೇರಿದಂತೆ ಹಲವರು ಮುಖಂಡರು, ಅವರ ಬೆಂಬಲಿಗರು ಮತ್ತಿತರರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಪಂಚಾಯತಿಯ ಹಿರಿಯ ಮುಖಂಡರಿಂದ, ಗ್ರಾಮ ಪಂಚಾಯತಿ ಸದಸ್ಯರಿಂದ ಇವತ್ತು ನಾನು ಅಧ್ಯಕ್ಷರಾಗಿ ನಿಂತಿದ್ದೀನಿ. ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುಖ್ಯಮಂತ್ರಿ ಚುನಾವಣೆ ಇತ್ತು. ನಮ್ಮ ಎಂ ಸಿ ಸುಧಾಕರ್ ರೆಡ್ಡಿ ಬೆಂಬಲಿಗರಾದ ಎಲ್ಲ ಮುಖಂಡರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಸೇರಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವೆಂಕಟರತ್ನಮ್ಮ ಅಧ್ಯಕ್ಷರಾಗಿ, ಗೀತಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈಗ ಎಲ್ಲ ಸದಸ್ಯರನ್ನು ಒಳಗೊಂಡು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಇಷ್ಟೊತ್ತು ಈಗ ತಾನೇ ಅಧ್ಯಕ್ಷರು ಹೇಳಿದ್ದಾರೆ. ಅದೇ ಥರ ಉಪಾಧ್ಯಕ್ಷರು ಕೂಡ ಸಾಥ್ ಕೊಟ್ಟು ಎಲ್ಲ ಸದಸ್ಯರನ್ನು ಮತ್ತು ಹಿರಿಯ ಮುಖಂಡರನ್ನು ಒಂದು ಸಂವಾದಕ್ಕೆ ತಗೊಂಡು ಎಲ್ಲ ಕಾರ್ಯ ಮಾಡಬೇಕು ಅಂತೇಳಿ ಅವರಿಗೆ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗ್ರಾಮ ಪಂಚಾಯತಿ ತುಂಬ ಅಭಿವೃದ್ಧಿ ಮಾಡಿದರೆ ಹಿಂದಿನ ಅಧ್ಯಕ್ಷರಾದ ರಮೇಶ್ ಆಗಿರ್ಬೋದು ಮತ್ತು ಹಿಂದಿನ ಉಪಾಧ್ಯಕ್ಷರಾದ ಅಶ್ವತ್ ಪಂಜಾಕ್ಷಮ್ಮ ಅವರು ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆ ಹೆಸರು ತಂದಿದ್ದಾರೆ ನಮ್ಮ ಸುಧಾಕರ್ ದೇವರು ಇದಕ್ಕೆ ಇವತ್ತು. ಅದರಿಂದ ಅವ್ರಿಗೆಲ್ಲ ನಾವು ಇಷ್ಟೊತ್ತು ಅವ್ರಿಗೂ ಹೇಳಿದೆ, ಇತ್ತೀಚಿನ ಹೇಳಿದ್ದೀವಿ, ಈಗ ಆಗಿರೋ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲರನ್ನೂ ಒಮ್ಮತಕ್ಕೆ ತಗೊಂಡು ಅಭಿವೃದ್ಧಿ ಮಾಡಬೇಕು. ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಹಿರಿಯರಾಗಿರ್ಬೋದು, ಸದಸ್ಯರಾಗ ಎಲ್ಲರನ್ನೂ ಒಮ್ಮತಕ್ಕೆ ತಗೊಂಡು ನೀವು ಭೇದ ಭಾವ ಇಲ್ಲದೆ ಕೆಲಸ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ.